ದಯಮಾಡಿ ಮಲ್ನಾಡಲ್ಲೂ ಈ ತರ ಒಂದು ಕಲೆಗೆ ಪ್ರೋತ್ಸಾಹ ನೀಡುವಂತ ಜನ ಇದ್ದಾರೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ನಡೆಸಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ ನೀವು ತೀರ್ಥ ಇದು ಜೀ ಕನ್ನಡ ಇದರಲ್ಲೆಲ್ಲ ನೋಡ್ತಾ ಇದ್ರಲ್ಲ ಅದೇ ತರ ಡ್ಯಾನ್ಸ್ ಅನ್ನ ನೀವು ಇಲ್ಲೂ ಕಾಣಬಹುದು ಇನ್ನೇನು ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದೀನಿ ಹಾಗೆ ಶ್ರೀ ನಕುಲ್ ಜಿಯ ಗದನಾಟ್ ಟೆಕ್ಸ್ಟೈಲ್ ತೀರ್ಥಹಳ್ಳಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳತಾ ಇದ್ದೇನೆ ಶ್ರೀ ನಮ್ಮ ಮತ್ತೊರ್ವ ಮುಖ್ಯ ಅತಿಥಿ ನಿಖಿಲ್ ಮಂಜು ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳತಾ ಇದೀನಿ ಇವರು ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಚಲನಚಿತ್ರ ನಿರ್ದೇಶಕರು ಶ್ರೀ ಪ್ರದೀಪ್ ಕುಮಾರ್ ಜಿಆರ್ ಜಿಆರ್ ಎಲೆಕ್ಟ್ರಿಕಲ್ಸ್ ಹಾಗೂ ಎಂಟರ್ಪ್ರೈಸಸ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳತಾ ಇದೀನಿ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತಗಳು ಹಾಗೂ ಶ್ರೀ ಅಂಬರೀಶ್ ಕೆವೈ ಅನ್ನಪೂರ್ಣ ಗ್ರ್ಯಾಂಡ್ ಹೋಟೆಲ್ ತೀರ್ಥಹಳ್ಳಿ ಇವರು ಕೂಡ ಆಗಮಿಸಬೇಕಾಗಿ ಕೇಳಿಕೊಳ್ಳತಾ ಇದೀನಿ ಹಾಗೂ ಶ್ರೀ ಭರತ್ ಕುಮಾರ್ ನಮ್ಮ ಗೆಳೆಯರು ಕೂಡ ಭೂಮಿಕಾ ಎಂಟರ್ಪ್ರೈಸಸ್ನ ಮಾಲೀಕರಾದಂತ ಭರತ್ ಕುಮಾರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳತಾ ಇದೀನಿ ಹಾಗೆ ಶ್ರೀ ಅನಿಲ್ ಕುಮಾರ್ ಅಧ್ಯಕ್ಷರು ಅವಿಷ್ಕಾರ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ತೀರ್ಥಹಳ್ಳಿ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಕೇಳಿಕೊಳ್ಳತಾ ಇದೀನಿ ಹಾಗೂ ಶ್ರೀ ಕಟ್ಟೆ ಕರಣ್
ಇವರು ಕೂಡ ಇವರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಶಾಂತವೀರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಅನಿಲ್ ಅವರು ಕೂಡ ಡ್ಯಾನ್ಸ್ ಪ್ಯಾಲೇಸ್ ಅಕಾಡೆಮಿಯ 7ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಈ ಡಿಪಿಸಿ ಆರ್ಟ್ ಫೆಸ್ಟ್ನ ಅಧ್ಯಕ್ಷರಾದ ಭರತ್ ಒಡೆಗದ್ದೆ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹೂಗುಚ್ಛ ನೀಡಿ ನಮ್ಮ ಡಿಪಿಸಿ ಅಕಾಡೆಮಿಯ ಎಲ್ಲ ಸದಸ್ಯನಿಯರು ಆಹ್ವಾನಿಸಬೇಕಾಗು ಎಲ್ಲ ಅತಿಥಿಗಳನ್ನು ಆಹ್ವಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಈಗ ನಮ್ಮನ್ನೆಲ್ಲ ಅಗಲಿದ ಕರ್ನಾಟಕ ರಥ ಕನ್ನಡ ಕಣ್ಮಿಡಿ ಸದಾ ಎಲ್ಲರ ಮನಸ್ಸಲ್ಲಿ ಚಿರವಾಗಿರುವ ನಮ್ಮ ಅಪ್ಪು ಅವರು ನಮ್ಮನ್ನಗಲಿ ಇಂದಿಗೆ ಒಂದು ವರ್ಷ ಆಗಿದೆ. ಎಲ್ಲರೂ ಅವರು ನಮ್ಮನ್ನಗಲಿದ್ದಾರೆ ಅಂತ ನಿಜವಾಗ್ಲೂ ನಮಗೆ ಅನಿಸಲ್ಲ. ಅವ್ರು ಎಲ್ಲರ ಮನಸ್ಸಲ್ಲೂ ಚಿರವಾಗಿದ್ದಾರೆ. ಅವರಿಗೆ ಒಂದು ಪುಷ್ಪ ನಮನ ಮಾಡಬೇಕಾಗಿ ಅತಿಥಿಗಳ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಡಿಪಿಸಿಯ ನಮ್ಮ ಬಾಲ ಪ್ರತಿಭೆ ನಂದನ್ ಅವರು ಕೂಡ ನಮ್ಮ ಪುನೀತ್ ಅಗಲಿದ ದಿನವೇ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರಿಗೂ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅವರ ಪೋಷಕರು ಬಂದು ಡಿ ಪಿ ಸಿ ಕಡೆಯಿಂದ ಒಂದು ಕಿರು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ.
ಶ್ರೀ ವಿ ಟಿ ರತ್ನಾಕರ್ ಉದ್ಯಮಿಗಳು ಶಿವಮೊಗ್ಗ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ದಯಮಾಡಿ ವಿ ಟಿ ರತ್ನಾಕರ್ ಸ್ಟೇಜಿಗೆ ಬರಬೇಕಾಗಿ ಕೇಳ್ತಾ ಇದ್ದೀನಿ ನನ್ನ ಡಿಪಿಸಿ ತಂತವರು ಒಂದು ಕಿರುಗರವ ನೀಡಬೇಕಾಗಿ ಕೇಳ್ತಾ ಇದ್ದೀವಿ ದಯಮಾಡಿ ಶ್ರೀ ವಿ ಟಿ ರತ್ನಾಕರ್ ಅವರು ವೇದಿಕೆಗೆ ಬರಬೇಕಾಗಿ ದಯಮಾಡಿ ಕೇಳ್ಕೊಳ್ತೇವೆ ಅವರನ್ನ ಡಿ ಪಿ ಸಿ ಕಡೆಯಿಂದ ಸ್ವಾಗತಿಸಬೇಕಾಗಿ ಕೇಳ್ತಾ ಇದ್ದೀವಿ ಹಾಗೆ ಪುನೀತನ್ನ ನೆನೆಸ್ಕೊಂಡೇ ಇರೋ ದಿನನೇ ಇಲ್ಲ ಒಂದು ಕಿರುಪತ್ರೆಯ ಪುನೀತರ ಬಗ್ಗೆ ಡಿಪಿಸಿ ಮಂಡಳಿಯ ಆಡಳಿತೀಯ ಶ್ರೀದೇವಿ ಅವರು ಇದನ್ನು ನಡೆಸ್ಕೊಡ್ಬೇಕಾಗಿ ಕೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಕಾಣದಂತೆ ಮಾಯವಾದನು ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ಈ ಹಾಡು ಬಂದ ತಕ್ಷಣ ನಮ್ಮ ಮೈಂಡ್ಗೆ ಬರೋದು ಪುನೀತ್ ರಾಜ್ಕುಮಾರ್ ಒಬ್ರೇನೆ ಹಾಗಾಗಿ ಯಾರಿಗೂ ಪುನೀತ್ ರಾಜ್ಕುಮಾರ್ ಗೊತ್ತಿಲ್ಲ ಅನ್ನೋ ಜನನೇ ಇಲ್ಲ ಅವರೆಲ್ಲ ಅವರು ನಮ್ಮ ನಿಮ್ಮೆಲ್ಲ ರಾಜು ಮೆಚ್ಚಿನವರು ಸೊ ಅವ್ರ ಬಗ್ಗೆ ಗೊತ್ತಿಲ್ಲಿರೋ ವಿಷಯ ಯಾರಿಗೂ ಇಲ್ಲ ಹಾಗೆ ಅವ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋಬೇಕಂತ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಆಪರ್ಚುನಿಟಿನ ಕೊಟ್ಟಿದ್ದು ಡ್ಯಾನ್ಸ್ ಪ್ಯಾಲೇಸ್ ಅಕಾಡೆಮಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ನಮ್ಮ ನಿಮ್ಮಲ ನೆಚ್ಚಿನ ನಟ ಕರ್ನಾಟಕ ರಾಜರತ್ನ ಯೂತ್ ಐಕಾನ್ ನಮ್ಮ ನಿಮ್ಮಲರ ದೊಡ್ಡ ಮನೆ ಹುಡುಗ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರೀತಿಯ ಅಪ್ಪು ಅವರು 17ನೇ ಮಾರ್ಚ್ 1975 ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಸುಪುತ್ರನಾಗಿ ಹುಟ್ಟು ಕಲಾವಿದರಾಗಿ ಜನಿಸಿದರು ನಂತರ ಬಾಲನಟರಾಗಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿ ಪ್ರೇಮದ ಕಾಣಿಕೆ ಚಿತ್ರದ ಮೂಲಕ ತೆರೆಯ ಮೇಲೆ ಕಾಣಿಸಿಕೊಂಡರು ನಂತರ ಸನಾದಿ ಅಪ್ಪಣ್ಣ ವಸಂತ ಗೀತಾ ಹೀಗೆ ಮುಂತಾದ ಚಿತ್ರಗಳಲ್ಲಿ ತಮ್ಮ ಅಭಿನಯದ ಪ್ರೌಢಿಮೆ ಮೆರೆದರು ಚಲಿಸುವ ಮೋಡಗಳು ಮತ್ತು ಎರಡು ನಕ್ಷತ್ರಗಳು ಚಿತ್ರಗಳ ಅಭಿನಯಕ್ಕಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿಗೆ ಭಾಜನರಾದರು ನಂತರ ಪುನೀತ್ ಅವರು 2002ರಲ್ಲಿ ಅಪ್ಪು ಚಿತ್ರದ ಮೂಲಕ ಮೊದಲ ಬಾರಿಗೆ ನಾಯಕ ನಟರಾಗಿ ಸಿನಿ ಪಯಣ ಮುಂದುವರೆಸಿದರು ನಂತರ ತೆರೆಗೆ ಬಂದ ಅಭಿ ವೀರ ಕನ್ನಡಿಗ ಮೌರ್ಯ ಆಕಾಶ್ ನಮ್ಮ ಬಸವ ಅಜಯ್ ಅರಸು ಮಿಲನ ವಂಶಿ ರಾಮ್ ಪೃಥ್ವಿ ಜಾಕಿ ಹುಡುಗರು ಅಣ್ಣಾಬಾಂಡ್ ಪವರ್ ರಣವಿಕ್ರಮ ದೊಡ್ಮನೆ ಹುಡುಗ ಹುಡುಗರು ರಾಜಕುಮಾರ ಯುವರತ್ನ ಜೇನ್ಸ್ ಗಂಧದ ಗುಡಿ ಭಾಗ 2 ಹೀಗೆ ಮುಂತಾದ ಚಿತ್ರಗಳ ಮೂಲಕ ತಮ್ಮ ನಟನೆಯ ಸಿಹಿಯನ್ನು ಜನರಿಗೆ ಉಣಬಡಿಸಿದರು ಕರ್ನಾಟಕ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ರಾಯಭಾರಿಯಾಗಿ ಸಾಮಾಜಿಕ ಯೋಜನೆಗಳ ರಾಯಭಾರಿಯಾಗಿ ಜಾಗೃತಿಯ ಪ್ರಚಾರಕರಾಗಿಯೂ ಅವರು ಸೇವೆ ಸಲ್ಲಿಸಿದ್ದಾರೆ ನೆಚ್ಚಿನ ಅಪ್ಪು ಅವರು ನಟರಾಗಿರುವುದರ ಜೊತೆಗೆ ಅನೇಕ ಸಾಮಾಜಿಕ ಕೆಲಸಗಳಲ್ಲಿಯೂ ತೊಡಗಿಸಿಕೊಂಡಿದ್ದರು 26 ಅನಾಥಾಶ್ರಮ
45 ಉಚಿತ ಶಾಲೆ, 16 ವೃದ್ಧಾಶ್ರಮ, 19 ಗೋಶಾಲೆ ಮತ್ತು 1800 ಮಕ್ಕಳ ಸಂಪೂರ್ಣ ಶಿಕ್ಷಣ ವ್ಯವಸ್ಥೆ ಹಾಗೂ ಮೈಸೂರಿನ ಶಕ್ತಿಧಾಮ ಹೆಸರಿನಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ನೋಡಿಕೊಳ್ಳುತ್ತಿದ್ದ ಏಕೈಕ ನಟ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸಿನಿಮಾ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪು ಮೂಡಿಸುವುದರ ಮೂಲಕ ಅದರ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಅನೇಕರ ಬದುಕಿಗೆ ಬೆಳಕಾಗಿದಿರುವ ಜೊತೆಗೆ ಅನೇಕರಿಗೆ ಮಾರ್ಗದರ್ಶಕರಾಗಿ ಆದರ್ಶಪ್ರಾಯರಾಗಿದ್ದಾರೆ. ಅಂತಹ ಧೀಮಂತ ವ್ಯಕ್ತಿಯನ್ನು ನಾವೆಲ್ಲರೂ 29/10/2021 ಕಳೆದುಕೊಂಡಿದ್ದು ಕರ್ನಾಟಕ ಮಾತ್ರ ಅಲ್ಲದೆ ಇಡೀ ದೇಶಕ್ಕೆ ತುಂಬಲಾಗದ ನಷ್ಟ. ಅಂತಹ ಮಹಾನ್ ಚೇತನಕ್ಕೆ ದೇವರು ಸದ್ಗತಿಯನ್ನು ಪಾಲಿಸಲಿ ಎಂದು ಪ್ರಾರ್ಥಿಸೋಣ. ಅಪ್ಪು ಅವರು ಇಲ್ಲ ಎಂದು ದುಃಖಿಸುವುದಕ್ಕಿಂತ ಅವರು ಮಾಡಿರುವಂತಹ ಆದರ್ಶಪ್ರಾಯವಾದ ಕೆಲಸಗಳ ನಾವೆಲ್ಲರೂ ಪಾಲಿಸಿಕೊಂಡು ಅವರ ದಾರಿಯಲ್ಲಿ ಮುಂದುವರೆಯೋಣ. ಅಪ್ಪು ಸರ್ ಎಂದೆಂದಿಗೂ ಅಮರ ಎಂದು ಹೇಳುತ್ತಾ ಅಪ್ಪು ಅವರಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಇನ್ನೊಂದು ದುಃಖದ ಸಂಗತಿಯನ್ನು ತಮ್ಮ ಮುಂದೆ ತಿಳಿಸಲು ವಿಷಾದಿಸುತ್ತೇನೆ. ಅದೇನೆಂದರೆ ನಮ್ಮ ಡ್ಯಾನ್ಸ್ ಪ್ಯಾಲೇಸ್ ಸಂಸ್ಥೆಯ ವಿದ್ಯಾರ್ಥಿಯಾದಂತಹ ನಂದನ್ ಕೆಎನ್ ಎಂಬ 13 ವರ್ಷದ ಯುವ ಪ್ರತಿಭೆಯನ್ನು ಕಳೆದುಕೊಂಡಿದೆ. 2019/20 ಸಾಲಿನ ವಾರ್ಷಿಕೋತ್ಸವದಲ್ಲಿ ತನ್ನ ಅಮೋಘ ಪ್ರತಿಭೆಯನ್ನು ತೋರಿಸಿದಂತಹ ಈ ಬಾಲ ಪ್ರತಿಭೆ ಇಂದು ನಮ್ಮ ಮುಂದೆ ಇಲ್ಲ ಎನ್ನುವುದು ದುಃಖದ ಸಂಗತಿ. ಆದರೆ ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಎನ್ನುವ ಹಾಗೆಯೇ ಭಾವಿಸಿ ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೋರುತ್ತೇವೆ. ಸೊ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಶ್ರೀದೇವರಿಗೆ ಧನ್ಯವಾದಗಳು. ಅಪ್ಪು ಹಾಗೂ ನಮ್ಮ DPC ಬಾಲಪ್ರತಿಯಾದಂಥ ನಂದನ್ ಅವರಿಗೆ 1 ನಿಮಿಷದ ಮೌನಾಚರಣೆಯನ್ನು ಆಚರಿಸೋಣ. ದಯಮಾಡಿ ನಾಗರಿಕರಲ್ಲೆಲ್ಲ 1 ನಿಮಿಷದ ಮೌನಾಚರಣೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು.